ನೋಡಿ ಮೊನ್ನೆ ಮಹದೇವಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಚುನಾವಣೆ ಆಗಿ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಎಂ ಬಿ ಪಾಟೀಲ್ರು ಐದು ವರ್ಷಕ್ಕೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಟುಕೊಡುವಂಥ ಯಾವ ಇರಾದೆನೂ ಇಲ್ಲ ಕೇಂದ್ರದಲ್ಲಿ ಭಾಳ ಸ್ಪಷ್ಟವಾಗಿದೆ ಅವರ ಹೈಕಮಾಂಡು ಎರಡು ವರ್ಷ ಸಿದ್ದರಾಮಯ್ಯವರಿಗೆ ಮೂರು ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನ ಮಾಡಲಾಗಿದೆ ಈ ಮಾದೇವಪ್ಪನವ್ರ ಬಾಯಿಂದ ಹೇಳಿಸೋದು ಬಿಟ್ಟು ಈ ಎಂ ಬಿ ಪಾಟೀಲ್ನಂತ ಈ ಚಲಾಪಡೆಗಳನ್ನ ಇಟ್ಕೊಂಡ್ಬಿಟ್ಟು ಹೇಳಿಸೋದು ಬಿಟ್ಟು ಸಿದ್ದರಾಮಯ್ಯನವ್ರೇ ಬೇರೆ ಬೇರೆ ಹೆಗಲ ಮೇಲೆ ಯಾಕೆ ಬಂದು ಕೆಡ್ತಿದ್ದೀರಿ ನೀವೇ ಶೂಟ್ ಮಾಡಿ ಸಿದ ನಾ ಡಿ ಕೆ ಬಿಟ್ಕೊಡಲ್ಲ ಅಂತ ಹೇಳಿ ಅವಾಗ ನೋಡಿ ಇನ್ನೇರವಾಗಿ ಹೇಳೋಕೆ ಇವ್ರಿಗೆ ಧೈರ್ಯ ಇಲ್ಲ ಪುಕುಲ್ತನ ಇಂಥವ್ರನ್ನೆಲ್ಲ ಮಾದೇವಪ್ಪನವ್ರ ನಂತರನ್ನ ಎಂ ಬಿ ಪಾಟೀಲ್ ಅವ್ರವ್ರನ್ನ ಇಟ್ಕೊಂಡು ಅವ್ರ ಹೆಗಲ ಮೇಲೆ ಬಂದು ಕೆಡ್ಕೊಂಡು ಡಿ ಕೆ ಎದೆಗೆ ಹಾರಿಸ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಹಿಂದೆನೂ ಕೂಡ ಹೇಳಿದ್ದೆ ಈ ಚುನಾವಣೆಗ ಗೆಲುವಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರೇನಲ್ಲ ಅಂಥವ್ರನ್ನ ತೊಗೊಂಬಂದು ಹಿಂದೆ ಜಿ ಪರಮೇಶ್ವರ್ ಅವರನ್ನು ಚುನಾವಣೆಯಲ್ಲಿ ಸೋಲ್ಸಿದ ಪರಿಣಾಮ ಅವ್ರಿಗೆ ಅವ್ರಿಗೆ ಮುಖ್ಯಮಂತ್ರಿ ಸಿಕ್ಕಿ ಐದು ವರ್ಷ ಆಡಳಿತ ನಡೆಸಿದ್ದಾರೆ ಈಗ ಮತ್ತೊಂದು ಸರಿ ಅವರಿಗೆ ಅವಕಾಶ ಇನ್ನೆರಡು ವರ್ಷ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಬಹಳ ಧಾರಾಳತನವನ್ನು ಉದಾರತೆಯನ್ನು ಸಿದ್ದರಾಮಯ್ಯವ್ರ ವಿಷಯದಲ್ಲಿ ತೋರಿದೆ ಆದರೆ ಸಿದ್ದರಾಮಯ್ಯವರಲ್ಲಿ ಆ ಧಾರಾಳತನ ಉದಾರತೆ ಯಾವತ್ತೂ ಇಲ್ಲ ಇದು ಮೂಲ ಕಾಂಗ್ರೆಸ್ಸಿಗರಿಗೂ ಅರ್ಥ ಆಗಿಬಿಟ್ಟಿದೆ ಕಾಂಗ್ರೆಸ್ಸಿನ ಒಡೆದಿ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಅವರ ತಂತ್ರಗಾರಿಕೆ ಇರೋದು ಅವ್ರಿಗೂ ಜಾ ಕಾಂಗ್ರೆಸ್ನವರಿಗೂ ಕೂಡ ಅರ್ಥವಾಗ್ತಾಯಿದೆ